ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರದಂತೆ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿತ್ತು. ಹಲವಾರು ನೋಟಿಫಿಕೇಶನ್ಗಳನ್ನು ಬಿಟ್ಟಾನ. ತದನಂತರ ಇನ್ನುಳಿದಂತೆ ಮುಂಬರತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಹುದ್ದೆಗಳ ಕಾಲ್ಫಾರ್ಮ್ ಆಗ್ತೈತಿ. ಅದರ ಒಂದು ಉದ್ದೇಶದ ಸಲುವಾಗಿ TET ಆಗಿರಬಹುದು, HSTR ಆಗಿರ್ಬೋದು, KS ಆಗಿರ್ಬೋದು, GPSTR ಆಗಿರ್ಬೋದು, PDO ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಯಾವುದೇ ಒಂದು ಪರೀಕ್ಷೆ ಬೇಕಂತಂದ್ರೆ ನಮಗೆ ಸಾಮಾನ್ಯವಾಗಿರ್ತಕ್ಕಂಥ ಕನ್ನಡ ವ್ಯಾಕರಣ ಬೇಕಾಗ್ತೈತಿ. ಅದಕ್ಕಾಗೇ ಒಂದು ಪೋರ್ಷನನ್ನು ನಾನು ಈಗ ಸಪ್ರೇಟ್ ಆಗಿ ಕ್ವಶನನ್ನು ತೆಗಿತಾ ಇದ್ದಾನೆ. ಈ ನಾವು TET ಸಂಬಂಧಪಟ್ಟಂತೆ, PDO ಸಂಬಂಧಪಟ್ಟಂತೆ, ಓವರಾಲ್ ಆಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡೋಣ, ಸರಳವಾಗಿರ್ತಕ್ಕಂತಹ ಕನ್ನಡ ವ್ಯಾಕರಣವನ್ನು ಡೈಲಿ ಏನು ಮಾಡೋಣ, ಒಂದೊಂದು ಟಾಪಿಕ್ಗಳು ಸಂಕ್ಷಿಪ್ತವಾಗಿ ಈಗಾಗಲೇ ನಾವು ಓದಿರ್ತೀವಿ, ನಮಗೇನೈತಿ ಸ್ವಲ್ಪ ರಿವಿಷನ್ ಆಗ್ತೈತಿ. ಆ ಒಂದು ಉದ್ದೇಶಕ್ಕಾಗಿ ಪ್ರತಿದಿನ ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ಎಲ್ಲರೂ ಕೂಡ ಕನ್ನಡ ವ್ಯಾಕರಣದ ವಿವಿಧ ಭಾಗಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಇಂದು ಮೂಲಾಕ್ಷರಗಳ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ತಮಗೆ ಅತಿ ಹೆಚ್ಚು ಅನುಕೂಲಕರ ಆಗ್ತೈತಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ತರಗತಿಗಳನ್ನು ಆರಂಭ ಮಾಡೀನಿ. ಹಳೆಯ ತರಗತಿಗಳನ್ನು ತುಂಬ ಜನ ಇಷ್ಟಪಟ್ಟಿರಿ, ಅವರಿಗೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ, ಸರ್ ನನಗೆ ಎಕ್ಸಾಮ್ಗೆ ಬಹಳ ಅನುಕೂಲಕರಾಗಿತ್ತು, TET ಬೇರೆ ಬೇರೆ ಎಕ್ಸಾಮ್ಗಳಿಗೆ ಅಂತೇಳಿ. ಆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ವಿಶ್ ಮಾಡ್ತಾ ಈ ಒಂದು ಕನ್ನಡ ವ್ಯಾಕರಣದ ಮೂಲಾಕ್ಷರಗಳ ಒಂದು ಟಾಪಿಕನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ನೋಡ್ರಿ, ಫಸ್ಟ್ ಯಾವುದೇ ಎಕ್ಸಾಮ್ ಇರಲಿ ಮೂಲಾಕ್ಷರಗಳ ಬಗ್ಗೆ ಒಂದು ಕ್ವಶನ್ ಇಟ್ಟೇ ಇಡ್ತಾನೆ. ಬೇಕಾದಂತಹ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀರಿ, ಆ ಒಂದು ಮೂಲಾಕ್ಷರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ತೆಗಿತಾ ಹೋಗ್ತಾನೆ. ಹಳೆಯ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ನಾನು ರೆಫರೆನ್ಸ್ ಮಾಡೀನಿ, ಎಲ್ಲೆಲ್ಲಿ ಏನೇನು ಕ್ವಶನ್ಗಳನ್ನ ಆಗ್ಯಾವ, ಮುಂದೂ ಯಾವ ರೀತಿ ಕ್ವಶನ್ಗಳನ್ನ ಆಗಬಹುದು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾನೆ ಹೋಗ್ತೀನಿ. ನೋಡ್ರಿ, ಫಸ್ಟ್ ಏನೈತಿ ಭಾಷೆ. ನಾವು ಈ ವ್ಯಾಕರಣವನ್ನು ಯಾಕೆ ಅಧ್ಯಯನ ಮಾಡಬೇಕು, ಭಾಷೆಯನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಒಂದು 2 ನಿಮಿಷಗಳ ಕಾಲ ಚರ್ಚೆ ಮಾಡಿ ಮುಂದಕ್ಕೆ ಹೋಗೋಣ. ನೋಡ್ರಿ, ಈಗಾಗಲೇ ಭಾಷೆ ಅಂತಕ್ಕಂಥ ಬೆಳಕು ಸಮಾಜದಲ್ಲಿ ಬೆಳಗದಿದ್ದರೆ ಜಗತ್ತು ಕಗ್ಗತ್ತಲಿನಿಂದ ಕೂಡಿರುತ್ತಿತ್ತು ಎಂತಕ್ಕಂಥ ಮಾತನ್ನು ದಂಡಿ ಅಂತಕ್ಕಂಥ ವಿದ್ವಾಂಸ ಹೇಳೋಣ. ನೋಡ್ರಿ, ಭಾಷೆ ಇಲ್ದಿತ್ತಂತಂದ್ರೆ ನಾವು ಸಂವಹನ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಇನ್ನೊಬ್ಬರಿಗೆ ಹಂಚ್ಕೋಬೇಕಂದ್ರೆ ಭಾಷೆ ಬೇಕು. ಅದು ದೇಶ ಆಗಿರಬಹುದು, ಜಗತ್ತಾಗಿರಬಹುದು, ಅಲ್ಲಿ ಇರ್ತಕ್ಕಂಥ ತನ್ನದೇ ಭಾಷೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಭಾಷೆ ಅಂತಕ್ಕಂಥದ್ದೇನು ಸಂವಹನ ಮಾಧ್ಯಮವಾಗಿ ಇಲ್ಲಿ ಕೆಲಸವನ್ನು ಮಾಡ್ತೈತಿ. ಭಾಷೆ ಹುಟ್ಟಕ್ಕೆ ಹಲವಾರು ಕಾರಣಗಳದಾವ, ಸಂವಹನ ಮಾಧ್ಯಮಕ್ಕಾಗಿ, ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋಕ್ಕಾಗಿ, ಸಾಹಿತ್ಯವನ್ನು ರೂಪಿಸಲಿಕ್ಕೆ. ಹಲವಾರು ಭಾಷೆ ಇಲ್ಲದಿದ್ದರೆ ಅದಕ್ಕೆ ದಂಡಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಹೇಳೋಣ, ಭಾಷೆ ಎಂಬ ಬೆಳಕು ಸಮಾಜದಲ್ಲಿ ಬೆಳಗದಿದ್ದರೆ ಜಗತ್ತು ಕಗ್ಗತ್ತಲಿನಿಂದ ಕೂಡಿರುತ್ತಿತ್ತು ಎಂತಕ್ಕಂಥ ಮಾತು. ನೋಡ್ರಿ, ಕನ್ನಡ ಭಾಷೆ, ಕನ್ನಡ ವ್ಯಾಕರಣವನ್ನು ಬೋಧಿಸುವುದೇ ನಮಗೆ ಒಂದು ಅದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ತನ್ನದೇ ಆಗಿರ್ತಕ್ಕಂಥ ಸಾವಿರಾರು ವರ್ಷಗಳ ಕಾಲ ಇತಿಹಾಸವನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ನೋಡ್ತೀವಲ್ಲ. ಕುವೆಂಪುನವರು ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸೀಕ, ಜೈನರು, ಧ್ಯಾನ ಅಂತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಾಲುಗಳನ್ನು ನಾವು ನೆನೆಯಬಹುದು. ನಾನಳಿವೆ, ನೀನಳಿವೆ, ನಮ್ಮೆಲುಬುಗಳ ಮೇಲೆ ನಿರ್ಮಾಣವಾಗುವುದು ನಮ್ಮ ಭಾರತದಲ್ಲಿ. ನೋಡ್ರಿ, ಕರ್ನಾಟಕದ ಸತ್ವ, ಕರ್ನಾಟಕದ ಕನ್ನಡ ಭಾಷೆಗಿರ್ತಕ್ಕಂಥ ಸಾಹಿತ್ಯ ಅಗರ್ಭ ಶ್ರೀಮಂತವಾಗಿರ್ತಕ್ಕಂಥದ್ದು. ಅದಕ್ಕೆ ಕನ್ನಡವನ್ನು ಕಲಿಯುವುದೇ ಒಂದು ರೋಮಾಂಚನಕಾರಿಯಾಗಿರ್ತಕ್ಕಂಥ ವಿಷಯ ಅಂತೇಳಿ ನಾವು ಭಾವಿಸಬಹುದು. ಹೀಗೆ ಭಾಷೆ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವ ಮೌಲ್ಯವನ್ನು ಹೊಂದೈತಿ. ಇನ್ನು ವ್ಯಾಕರಣ ಅಂತಂದ್ರೆ ಆ ಒಂದು ಭಾಷೆಯನ್ನು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಕ್ಕಂಥ ಏನು ವಿಧಾನಗಳದವಲ್ಲ ಅದಕ್ಕೆ ನಾವು ವ್ಯಾಕರಣ ಅಂತ ಕರಿತೀವಿ. ಏನೇ ಇರಲಿ, ನಾವು ಈಗ ಒಂದು ಯಾವುದೇ ಒಂದು ವಾಕ್ಯವನ್ನು, ಒಂದು ಯಾವುದೋ ಒಂದು ಸೆಂಟೆನ್ಸನ್ನು ತಗೋರಿ. ಈಗ ರಾಮನು ಕಾಡಿಗೆ ಹೋದನು ಅಂತಕ್ಕಂಥ ವಾಕ್ಯವನ್ನು ನಾವು ರಾಮನು ಕಾಡಿಗೆ ಹೋದನು ಅಂತಲೇ ಬರಿತೀವಿ. ಹೋದನು, ರಾಮನು ಕಾಡಿಗೆ, ಈ ರೀತಿ ವಾಕ್ಯಗಳನ್ನು ಹಿಂದೆ ಮುಂದೆ ಬಾಂಡಿ ಬರೆದ್ರೆ ಅದಕ್ಕೆ ಅರ್ಥ ಇರುವುದಿಲ್ಲ. ಅದಕ್ಕೆ ವ್ಯಾಕರಣ ಅಂತಂದ್ರೇನು, ಭಾಷೆಯಲ್ಲಿರ್ತಕ್ಕಂತಹ ಭಾಷೆಯನ್ನು, ಆ ಒಂದು ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದನ್ನು ನಾವೇನಂತ ಕರಿತೀವಿ, ವ್ಯಾಕರಣ ಭಾಗ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಈ ಮೂಲಾಕ್ಷರಗಳಿಗೆ ಬಂದಾಗ ಕೇಶಿರಾಜ ಅಂತಕ್ಕಂಥ ವಿದ್ವಾಂಸ 52 ಸಂಸ್ಕೃತ ಅಕ್ಷರಕ್ಕೆ 5 ದೇಶೀಯ ಅಕ್ಷರಗಳನ್ನು ಸೇರಿಸಿ 57 ಅಕ್ಷರಗಳ ಬಗ್ಗೆ ಚರ್ಚಿಸಿ ಕೊನೆಯಲ್ಲಿ 10 ಅಕ್ಷರಗಳು ಕನ್ನಡದಲ್ಲಿ ಸಂಸ್ಕೃತ ಭಾಷೆಯಿಂದ ಬಂದಾವ ಎಂದು ಹೇಳಿ 10 ಅಕ್ಷರಗಳನ್ನು ಕಳೆದು 47 ಅಕ್ಷರಗಳು ಕನ್ನಡದಲ್ಲಿವೆ ಎಂದು ಚರ್ಚಿಸಿದ್ದಾನೆ. ಕ್ವಶನ್ ಆಗೈತಿ ಈ ಒಂದು ಪ್ಯಾರಾಗ್ರಾಫ್ ಮೇಲೆ, ಅದಕ್ಕಾಗಿ ಈ ಪ್ಯಾರಾಗ್ರಾಫನ್ನು ತಗೊಂಡೀನಿ. ನೋಡ್ರಿ, ಕೇಶಿರಾಜನ ಪ್ರಕಾರ ಮೊದಲು ಕನ್ನಡದಲ್ಲಿರ್ತಕ್ಕಂಥ ಮೂಲಾಕ್ಷರಗಳ ಸಂಖ್ಯೆ ಎಷ್ಟು, 57. ಆದ್ರೆ ನಂತರ ತಾನೇ ಏನು ಮಾಡ್ತಾನೆ, 57 ಅಕ್ಷರಗಳು ಇದಕ್ಕೆ ಸರಿ ಹೊಂದಂಗಿಲ್ಲ, ಅದರಾಗ ಮತ್ತೆ 10 ಅಕ್ಷರನ ಕಳೀತಾನೆ, ನಂತರ 47 ಅಕ್ಷರಗಳು ಕನ್ನಡದಲ್ಲಿದ್ದರೆ ಸಾಕು ಎಂತಕ್ಕಂಥ ವಾದವನ್ನು ಕೇಶಿರಾಜ ಎಂತಕ್ಕಂಥ ವಿದ್ವಾಂಸ ಮಂಡಿಸ್ಯಾನ. ಕೇಶಿರಾಜನ ಬಗ್ಗೆ ಸುಮಾರು ಸಲ
ಯಾವುದು ಎಫ್ ಡಿ ಎಸ್ ಡಿ ಎದಾಗ ಕ್ವಶನ್ ಆಗೈತಿ, ಟಿ ಇ ಟಿನ್ಯಾಗ ಅಂತೂ ಹೇಳಿ ಮಾಡಿಸಿದ್ದು ಕೃಷಿರಾಜನ ಬಗ್ಗೆ ಭಾಳಷ್ಟು ಕ್ವಶನ್ ಆಗೈತಿ. ಸರಿ, ಇನ್ನು ಆಧುನಿಕ ಭಾಷಾ ವಿದ್ವಾಂಸರು 32 ಅಕ್ಷರಗಳು ಕನ್ನಡದಲ್ಲಿದ್ದರೆ ಸಾಕು ಎಂತಕ್ಕಂಥ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅವರು ಅವ್ರನ್ನ ಅಭಿಪ್ರಾಯಗಳು. ಆದರೆ ಸದ್ಯಕ್ಕಿರ್ತಕ್ಕಂತಹ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಕ್ಷರಗಳ ಸಂಖ್ಯೆ 49. ನೆಕ್ಸ್ಟ್ ನೋಡ್ರಿ, ಪ್ರಸ್ತುತ ವರ್ಣಮಾಲೆಗೆ ಬಂದಾಗ ಹಾಗಾದ್ರೆ ಮೂಲಾಕ್ಷರಗಳು ಅಂತಂದ್ರೆ ಏನು ನೋಡ್ರಿ, ಅಕಾರದಿಂದ ನಾವು ಅ ಇಂದ ಏನು ಚಾಲು ಮಾಡ್ತೀವಲ್ಲ, ಅಲಿಂದ ಹಿಡಿದು ಅಕಾರದಿಂದ ಳಕಾರದವರೆಗೆ ಇರ್ತಕ್ಕಂತಹ ಸ್ವರ, ವ್ಯಂಜನ ಮತ್ತು ಯೋಗವಾಹಗಳಿಗೆ ನಾವೇನಂತ ಕರಿತೀವಿ, ಮೂಲಾಕ್ಷರಗಳು ಎಂದು ನಾವು ಕರಿತೀವಿ. ಸರಳವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಐತಿ. ಇನ್ನು ಮುಂದಕ್ಕೆ ಹೋದ್ರೆ ಈ ಮೂಲಾಕ್ಷರಗಳಲ್ಲಿ ನಾವು ಪ್ರಮುಖವಾಗಿ 3 ಪಾರ್ಟ್ಸನ್ನು ಮಾಡ್ತೀವಿ, 3 ಭಾಗಗಳನ್ನಾಗಿ ಮಾಡ್ತೀವಿ. ಒಂದನೇದು ಸ್ವರ, ಎರಡನೇದು ವ್ಯಂಜನ, ತದನಂತರ 3ನೇದು ಯೋಗವಾಹ ಅಂತ ಮಾಡ್ತೀವಿ. ಒಂದೊಂದು ಭಾಗವನ್ನು ಸಂಕ್ಷಿಪ್ತವಾಗಿ ವೇಗವಾಗಿ ಏನು ಮಾಡೋಣ, ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ, ಟಾಪಿಕ್ ಸರಳ ಐತಿ. ಯಾಕ್ರಿ ಸರ ಈ ಒಂದು ಟಾಪಿಕನ್ನು ನೀವು ಇಷ್ಟು ಸರಳ ಐತಿ ನಾವು ಓದಿರ್ತೀವಿ? ನೋಡ್ರಿ, ಎಷ್ಟೋ ಸಲ ನಾವು ಓದಿರ್ತಕ್ಕಂಥ ಟಾಪಿಕ್ಗಳನ್ನೇ, ಪರ್ಫೆಕ್ಟ್ ಇರ್ತಕ್ಕಂಥ ಟಾಪಿಕ್ಗಳನ್ನೇ ಮಿಸ್ ಮಾಡಿ ರಾಂಗ್ ಗೊತ್ತಿದ್ರು, ಆನ್ಸರ್ಗಳು ಗೊತ್ತಿದ್ರೂ ರಾಂಗ್ ಹಾಕಿ ಬರ್ತಕ್ಕಂಥ ಚಾನ್ಸ್ ಇರ್ತವೆ. ಯಾಕಂತಂದ್ರೆ ಅವುಗಳನ್ನು ನಾವು ರಿವಿಷನ್ ಮಾಡಿರಂಗಿಲ್ಲ, ಏನೇ ಇರಲಿ. ಹೌದಾ? ನೋಡ್ರಿ, ಥಾಂಡೈಕ್ ಏನು ಹೇಳ್ತಾನೆ, ಪ್ರಯತ್ನ ಮತ್ತು ಪ್ರಮಾದ ಸಿದ್ಧಾಂತ. ನಾವು ಪ್ರಯತ್ನಗಳನ್ನು ಮಾಡಿರ್ತೀವಿ, ಬಟ್ ಆ ಪ್ರಯತ್ನಗಳನ್ನು ನಿಲ್ಲಿಸಿಬಿಟ್ರೆ ಮುಂದೆ ನಮಗೆ ಅದರಿಂದ ಪ್ರತಿಫಲನ ಸಿಗಂಗಿಲ್ಲ. ಅದಕ್ಕಾಗಿ ನಿರಂತರವಾಗಿ ನಮ್ಮ ಪ್ರಯತ್ನಗಳು ಜೀವನದಲ್ಲಿ ಸಾಕ್ತಾನೆ ಇರಬೇಕು. ಹೌದಾ? ನೋಡಿ, ಇಷ್ಟು ಸರಳ ಐತಿ. ಇವು ಪ್ರೈಮರಿನಾಗ ಓದಿರ್ತೀವಿ, ಹೈಸ್ಕೂಲ್ನಾಗ ಓದಿರ್ತೀವಿ, ಪಿ ಯು ಸಿನಾಗ ಓದಿರ್ತೀವಿ, ಡಿಗ್ರಿನಾಗ ಓದಿರ್ತೀವಿ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಓದಬೇಕು. ಆದರೆ ಏನೈತಿ, ರಿವಿಷನ್ ಮೇನ್ ಏನೈತಿ, ರಿವಿಷನ್. ಇವನ್ನು ಭಾರತದಂತೆ ಇರ್ತಕ್ಕಂಥ ಪ್ರಸಿದ್ಧ ಐ ಎ ಎಸ್ ಅಧಿಕಾರಿಗಳು ಸ್ಟೇಟ್ಮೆಂಟ್ ಏನು ಕೊಡ್ತಾರೆ, ನಾವು ರಿವಿಷನನ್ನು ಮಾಡುವುದನ್ನು ನಿಂದ್ರಿಸಿಬಿಟ್ರೆ ಆ ಒಂದು ನಮ್ಮ ಜ್ಞಾನ ಅಲ್ಲೇ ನಿಂತು ಬಿಡ್ತೈತಿ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಭಾಳಷ್ಟು ಜನ ಐ ಎ ಎಸ್ ಅಧಿಕಾರಿಗಳು ಕೊಟ್ಟಾರ. ಹೀಗೆಲ್ಲ ನಿಮಗೆ ಗೊತ್ತಿರ್ತೈತಿ. ನೋಡಿ, ಸಣ್ಣದಾಗಿ ರಿವಿಷನ್ ಮಾಡ್ತಾ ಹೋಗೋಣ. ಮೂಲಾಕ್ಷರಗಳಲ್ಲಿ 3 ಪ್ರಕಾರ ಅಂತ ಮಾಡ್ತೀವಿ, ಒಂದು ಸ್ವರ, ಒಂದು ವ್ಯಂಜನ, ಯೋಗವಾಹ ಅಂತ ಮಾಡ್ತೀವಿ. ಸ್ವರ ಅಂತಂದ್ರೆ ಸರಳ ಐತಿ, ಸ್ವತಂತ್ರವಾಗಿ ಅಂದರೆ ನಮ್ಮ ಧ್ವನಿ ಪೆಟ್ಟಿಗೆಯಲ್ಲಿ. ನೋಡಿರಿ, ಭಾಷೆಯ ಅತ್ಯಂತ ಚಿಕ್ಕವಾಗಿರ್ತಕ್ಕಂಥ ಘಟಕ ಅಂದ್ರೆ ಧ್ವನಿ ಅಂತ ಕರಿತೀವಿ. ಇದು ಕ್ವಶನ್ ಆಗೈತಿ. ಭಾಷೆಯ ಅತಿ ಚಿಕ್ಕವಾಗಿರ್ತಕ್ಕಂಥ ಘಟಕ ಅಂದ್ರೆ ಧ್ವನಿ ಅಂತ ಕರಿತೀವಿ. ನಮ್ಮ ಧ್ವನಿಯ ಮೂಲಕ ಹೊರಬರ್ತಕ್ಕಂಥ ಸ್ವತಂತ್ರವಾಗಿ ಏನೆಲ್ಲ ಅಕ್ಷರಗಳು ಹೊರಗೆ ಬರ್ತಾವಲ್ಲ ಅದನ್ನು ಸ್ವರಗಳು ಅಂತ ಕರಿತೀವಿ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ಅಕಾರದಿಂದ ಔಕಾರದವರೆಗೆ ಏನೆಲ್ಲ ಅಕ್ಷರ ಅದಾವಲ್ಲ ಅದಕ್ಕೆ ನಾವು ಸ್ವರಗಳು ಅಂತ ಕರಿತೀವಿ. ಆ ಒಂದು ಸ್ವರಗಳಲ್ಲಿ ನಾವು ಎಷ್ಟು ಪ್ರಕಾರ ಮಾಡ್ತೀವಿ ಅಂದ್ರೆ 3 ಪ್ರಕಾರಗಳನ್ನು ಮಾಡ್ತೀವಿ. ಯಾವ್ಯಾವ ಪ್ರಕಾರಗಳಂತಂದ್ರೆ ಹ್ರಸ್ವಸ್ವರ, ದೀರ್ಘಸ್ವರ, ತದನಂತರ ಪ್ಲುತಸ್ವರ ಅಂಥೇಳಿ ನಾವು ಮಾಡ್ತೀವಿ. ಹ್ರಸ್ವ, ದೀರ್ಘ, ಪ್ಲೂತ ಹೆಸರಿನಾಗೆ ಐತಿ. ಹ್ರಸ್ವ ಅಂತಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ ಅಂದ್ರೆ ನಾವು ಅಕ್ಷರಗಳನ್ನು ಓದೋ ಮುಂದೆ ಸ್ವಲ್ಪ ಸಮಯವನ್ನು ತೆಗೆದುಕೊಂಡ್ವಿ ಅಂತಂದ್ರೆ ಅದನ್ನು ಹ್ರಸ್ವ ಅಂತ ಕರಿತೀವಿ. ನಂತರ ಉಚ್ಚಾರ ಮಾಡೋ ಮುಂದೆ 2 ಮಾತ್ರ ಕಾಲದಲ್ಲಿ ನಾವು ಅದನ್ನು ಉಚ್ಚಾರ ಮಾಡಿದ್ರೆ ಅಂದರೆ ಜಾಸ್ತಿ ಸಮಯವನ್ನು ತೆಗೆದುಕೊಂಡ್ರೆ ಅದಕ್ಕೆ ದೀರ್ಘಸ್ವರ ಅಂತ ಕರಿತೀವಿ. ಹ್ರಸ್ವಸ್ವರಗಳ ಸಂಖ್ಯೆ 6, ದೀರ್ಘಸ್ವರಗಳ ಸಂಖ್ಯೆ 7 ಅಂತೇಳಿ ನಾವು ಈಗಾಗಲೇ ಅಧ್ಯಯನ ಮಾಡೀವಿ. ಕಾಂಪಿಟೇಟಿವ್ ಎಕ್ಸಾಮ್ದಾಗ ಏನು ಕ್ವಶನ್ ಕೇಳೋಣ, ಹ್ರಸ್ವಸ್ವರಗಳು ಹೆಂಗೆ ಕೇಳ್ತಾ ನೋಡ್ರಿ, ಕ್ವಶನ್ ಕೇಳೋಣ. ಆ ಒಂದು ಕ್ವಶನ್ ಪೇಪರ್ ರೆಫರೆನ್ಸ್ ಇಟ್ಟುಕೊಂಡೇ ನಾ ಈ ಕ್ಲಾಸನ್ನು ಮಾಡಕತ್ತೀನಿ. ನೋಡ್ರಿ, ಹ್ರಸ್ವಸ್ವರಗಳು ಈ ಕೆಳಗಿನವುಗಳಲ್ಲಿ ಹ್ರಸ್ವಸ್ವರಗಳ ಗುಂಪನ್ನು ಗುರುತಿಸಿ ಅಂತ ಕೊಡ್ತಾನೆ. ಫಸ್ಟ್ ಹ್ರಸ್ವಸ್ವರಗಳು ಯಾವ ಅಂತ ಗೊತ್ತಿರ್ಬೇಕು ನಮಗೆ. ಅ, ಇ, ಉ, ಎ, ಆಮೇಲೆ 1 ಅ, 2 ಇ, ತದನಂತರ 3ನೇದು ಉ, ಆಮೇಲೆ ರು ಒಂದು ಬಿಟ್ಟಿನ ಇದ್ರಾಗ ರು, ಆನಂತರ ಎ. ಒಟ್ಟು 6 ಹ್ರಸ್ವಸ್ವರಗಳು, 7 ದೀರ್ಘಸ್ವರಗಳು. 6 ಹ್ರಸ್ವಸ್ವರಗಳು, 7 ದೀರ್ಘಸ್ವರಗಳು, ಒಟ್ಟು 13 ಸ್ವರಗಳಿರ್ತಾವ. ಏನು ಕೇಳ್ತಾನೆ ಕ್ವಶನ್, ಹ್ರಸ್ವಸ್ವರಗಳ ಗುಂಪನ್ನು ಗುರುತಿಸಿ, ತದನಂತರ ದೀರ್ಘಸ್ವರಗಳ ಗುಂಪನ್ನು ಗುರುತಿಸಿ. ಈ ರೀತಿ ಕ್ವಶನನ್ನು ಕೇಳ್ತಕ್ಕಂಥ ಚಾನ್ಸ್ ಐತಿ, ಕ್ವಶನನ್ನು ಕೇಳೋಣ. ಸರಿನಾ? ಇನ್ನು ಪ್ಲುತಸ್ವರ ಅಂತಂದ್ರೆ ಯಾವುದೇ ಒಂದು 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ನಾವು ಆ ಒಂದು ಅಕ್ಷರಗಳನ್ನು ಓದಿದ್ರೆ ಅದನ್ನು ನಾವು ಪ್ಲುತಸ್ವರ ಅಂತ ಕರಿತೀವಿ. ಎಸ್ ಅಕ್ಷರದ ಸಂಕೇತದಿಂದ ನಾವು ಅದನ್ನು ಗುರುತಿಸ್ತೀವಿ. ನೋಡಿ, ಡೆಫಿನೇಷನ್ ಇಲ್ಲಿ ಕೊಟ್ಟಿನಿ. ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳನ್ನು ಹ್ರಸ್ವ ಅಂತ ಕರಿತೀವಿ. ಅ, ಇ, ಉ, ರು, ಎ, ಒ ಎಂತಕ್ಕಂಥದ್ದು. ಹೌದಾ? ನೋಡ್ರಿ, ಒಟ್ಟು 6 ಹ್ರಸ್ವ ಸ್ವರಗಳು. ನಂತರ ದೀರ್ಘಸ್ವರಗಳ ಸಂಖ್ಯೆ 7, ಆ, ಇ, ಉ, ಎ, ಐ, ಓ ಮತ್ತು ಔ ಎಂತಕ್ಕಂಥ 7 ದೀರ್ಘಸ್ವರಗಳು ಬರ್ತಾವ. ಪ್ಲುತಸ್ವರ ಅಂತಂದ್ರೆ ಆ ಒಂದು ಎಸ್ ಸಂಕೇತದಿಂದ ಸೂಚಿಸ್ತೀವಿ. ಬಟ್ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೊಂದು ಏನು ಟಾಪಿಕ್ ಕೇಳ್ತಾನಂದ್ರೆ ಸಂಧ್ಯಾಕ್ಷರದ ಬಗ್ಗೆ ಕೇಳ್ತಾನೆ. ಸಂಧ್ಯಾಕ್ಷರ ಅಂದ್ರೆ ಏನಿಲ್ಲ, ಒಂದು ಸ್ವರಗಳು ಕೂಡಿನೇ ಒಂದು ಇನ್ನೊಂದು ಅಕ್ಷರಗಳು ಅಲ್ಲಿ ಉಂಟಾಗ್ತೈತಿ. ನೋಡ್ರಿ, ಅ ಪ್ಲಸ್ ಎ ಅಂದ್ರೆ ಐ ಆಗ್ತೈತಿ. ಆ ನಂತರ ಅ ಪ್ಲಸ್ ಓ ಸೇರಿ ಔ ಎಂತಕ್ಕಂಥದ್ದು. ಐ ಮತ್ತು ಔ ಅಂಥೇಳಿ ಕನ್ನಡದ ಸ್ವರಗಳಲ್ಲಿ 2 ಸಂಧ್ಯಾಕ್ಷರಗಳು ಬರ್ತಾವೆ. ನೆನಪಿಟ್ಕೋಬೇಕಾ ಇದನ್ನು. ಐ ಮತ್ತು ಔ ಕೆಳಗಿನವುಗಳಲ್ಲಿ ಸಂಧ್ಯಾಕ್ಷರಗಳನ್ನು ಗುರುತಿಸಿ ಅಂತ ಕೇಳ್ಬಿಡ್ತಾನೆ ಪಟ್ಟನೇ ಕ್ವಶನ್. ಆವಾಗ ನಮಗೇನಾಗ್ತೈತಿ, ಗುರುತಿಸೋಕೆ ಸರಳ ಆಗ್ತೈತಿ. ಇನ್ನು ಪ್ಲುತಸ್ವರ ಅಂತ ಹೇಳಿನಿ, ಆ ಒಂದು ಏನಾದರೂ ಒಂದು ಶಬ್ದ ಲೇ ಅಂತ ಕರಿತೀವಿ. ತದನಂತರ ತಮ್ಮ ಅಂತೇಳಿ, ಅಮ್ಮ ಅಂತೇಳಿ ನಾವು ಏನು ಜೋರಾಗಿ ಕರಿತೀವಲ್ಲ ಅದರ ಮುಂದೆ ಎಸ್ ಸಂಕೇತವನ್ನು ಗುರುತಿಸ್ತೀವಿ. ನೋಡಿರಿ, ಒಂದು ಎಕ್ಸಾಮ್ದಾಗ ಏನು ಕಾಣ್ ಕ್ವಶನ್,
ಅಲ್ಲಿ ಶಬ್ದಗಳನ್ನು ಕೊಟ್ಟಾನ, ಈ ಕೆಳಗಿನವುಗಳಲ್ಲಿ ಪ್ಲುತಸ್ವರವನ್ನು ಗುರುತಿಸಿ ಅಂತ ಕೊಟ್ಟಾನ. ಆ ಒಂದು ಸಂಕೇತ ನಮ್ಗೆ ಗೊತ್ತಿತ್ತಂದ್ರೆ ಸಿಂಪಲ್ ಆಗಿ ನಾವು ಗುರುತಿಸ್ಲಾಕ ನಮಗೆ ಅನುಕೂಲ ಆಗ್ತೈತಿ. ಇನ್ನು ನೆಕ್ಸ್ಟ್ ಹೋಗೋಮು ಮುಂದಕ್ಕೆ ನೋಡ್ರಿ, ವ್ಯಂಜನಗಳಿಗೆ ಬರೋ ಮುಗಿಸಾದ ವ್ಯಂಜನಗಳು ಇದನ್ನ ಆಮೇಲೆ ಚರ್ಚೆ ಮಾಡೋಣ. ಈಗ ವ್ಯಂಜನಗಳ ಡೆಫಿನೇಷನ್ ಹೋಗೋಮು. ವ್ಯಂಜನಗಳಲ್ಲಿ ನೋಡ್ರಿ, ಸ್ವರದ ಸಹಾಯದಿಂದ, ನೋಡ್ರಿ ಸ್ವರ ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚಾರ ಮಾಡ್ತಕ್ಕಂಥವು, ಅದಕ್ಕೆ ಸ್ವತಂತ್ರ ನಾವು ಉಚ್ಚಾರ ಮಾಡೋ ಮುಂದೆ ನಮಗೆ ಏನು ಅನ್ಸಂಗಿಲ್ಲ. ಬಟ್ ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಿರ್ತಕ್ಕಂತಹ, ಉಚ್ಚಾರ ಮಾಡಲ್ಪಡುವಂತಹ, ಕಾರದಿಂದ ಳ ಕಾರದವರೆಗೆ ಅಂದರೆ ಕ ಗಗನ್ಯ ಚ ಚಜನ್ಯ ಹಿಂಗೆ ಏನು ಸಾಕ್ತೀವಲ್ಲ, ಆ ಒಂದು ಕ ಕಾರದಿಂದ ಳ ಕಾರದವರೆಗೆ ಇರ್ತಕ್ಕಂತಹ ಒಟ್ಟು 34 ನೆನಪಿರಲಿ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂತಹ ವ್ಯಂಜನಗಳ ಸಂಖ್ಯೆ ಅಂತ ಕೇಳ್ತಾನೆ ಎಕ್ಸಾಮ್ದ ಕ್ವಶನ್. 34 ಅಕ್ಷರಗಳದಾವ, ಅದಕ್ಕೆ ವ್ಯಂಜನಗಳು ಅಂತ ಕರಿತೀವಿ. ವ್ಯಂಜನಗಳದಾಗ ನಾವು ಎರಡು ಪ್ರಕಾರ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತೈತಿ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ ಮಾಡ್ತೀವಿ. ಆ ವರ್ಗೀಯ ವ್ಯಂಜನದಲ್ಲಿ ಇರ್ತಕ್ಕಂಥ ಸ್ವರಗಳು, ಇದು ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರಗಳಿರ್ತಾವೆ, ಅವರ್ಗೀಯ ವ್ಯಂಜನದಲ್ಲಿ 9 ಅಕ್ಷರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಮ್ಯಾಗ ಈ ಚಾರ್ಟನ್ನು ನೋಡಿಬಿಡು ಒಂದ್ಸಲ, ಈ ಚಾರ್ಟನ್ನು ನೋಡಿಬಿಟ್ರೆ ನಿಮಗೆ ಗೊತ್ತ ಆಗ್ತೈತಿ. ಇಲ್ಲಿ ನೋಡ್ರಿ, ನೋಡ್ರಿ ಕ ಖ ಗ ಘ ಯ ಹೌದಾ, ಚ ಚ ಝ ಝ ಯ, ಟ ಟ ಡ ಡ ಣ, ತ ಥ ಧ ದ ನ, ಪ ಫ ಭ ಭ ಮ. ನೋಡ್ರಿ ವ್ಯಂಜನ, ಈಗ ನಾವೇನು ಮ್ಯಾಗಿಲ್ಲಿ ಇದು ಹೋಗಿತ್ತಲ್ಲ ವ್ಯಂಜನದ ಸಂಕೇತ, ಅದನ್ನು ಮಾತ್ರ ನಾವು ವ್ಯಂಜನ ಅಂತ ಪರಿಗಣಿಸ್ಬೇಕು. ಎಕ್ಸಾಮ್ದಾಗ ಏನು ಕೇಳ್ತಾನೆ ಕ್ವಶನ್, ಕೆಳಗಿನವುಗಳಲ್ಲಿ ವ್ಯಂಜನ ಅಕ್ಷರವನ್ನು ಗುರುತಿಸಿ ಅಂತ ಕೊಡ್ತಾನೆ. ನೋಡ್ರಿ ಇಲ್ಲಿ ಸ್ವರಗಳು ಸಹಾಯ ಇಲ್ಲ, ಕ ಪ್ಲಸ್ ಅ, ಕ ಅಧಿಕ ಅ ಅಂಥೇಳಿ ಕ ಆಗ್ತೈತಿ. ಬರೇ ಕ ಇತ್ತಂದ್ರೆ ಅದು ವ್ಯಂಜನ ಆಗ್ತೈತಿ, ಅದರ ಮುಂದೆ ಸ್ವರ ಸೇರ್ತಂದ್ರೆ ಅಲ್ಲಿ ವ್ಯಂಜನದ ಸಂಕೇತ ಬರೋಂಗಿಲ್ಲ. ಅದಕ್ಕಾಗಿ ಚಾರ್ಟ್ನ ತಂದೀನಿ, ನೆನಪಿಟ್ಟುಕೊರಿ. ವ್ಯಂಜನ ಅಕ್ಷರಗಳನ್ನು ಗುರುತಿಸಿ ಅಂತ ಕೊಡ್ತಾನೆ ಕೆಲವೊಮ್ಮೆ, ಆ ವ್ಯಂಜನದ ಸಂಕೇತ ಇಲ್ಲ ಅಂತಂದ್ರೆ ಅದು ವ್ಯಂಜನ ಆಗೋದಿಲ್ಲ. ವ್ಯಂಜನದ ಸಂಕೇತ ಇರಬೇಕಂದ್ರೆ ಏನು ಮ್ಯಾಗ ಕ ಮಾಡಿ ಇಲ್ಲಿ ಕೊಂಬು ಮಾಡಿರಲ್ಲ ಅದು ನಮಗೆ ನೆನಪಿಟ್ಕೋಬೇಕು. ಎಕ್ಸಾಮ್ದಾಗ ಹಿಂಗೆ ಕ್ವಶನ್ ಕೇಳ್ತಾನೆ, ಸ್ವತಃ ನಾನೇ ಏನ ಮಾಡೀನಿ, ಒಂದ್ಸಲ ತಪ್ಪು ಹಾಕಿ ಬಂದೀನಿ. ನೋಡ್ರಿ ಇಲ್ಲಿ ಕ ಲಿಂದ್ರ ಹಿಡಿದು 30 ವರ್ಗೀಯ ವ್ಯಂಜನಗಳು, ತದನಂತರ ಯ ರ ಲ ವ ಶ ಶ ಸ ಹ ಳ ಎಂತಕ್ಕಂಥ 9 ಅಕ್ಷರಗಳದಾವಲ್ಲ, ಇವು ಅವರ್ಗೀಯ ವ್ಯಂಜನಗಳಂತೆ ಬರ್ತಾವೆ. ತದನಂತರ ನೋಡ್ರಿ ಇದರಲ್ಲೇ ನಾವು ಮತ್ತೇನು ಮಾಡ್ತೀವಿ, ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕ ಅಂತ ಮಾಡ್ತೀವಿ. ನಿಮ್ಗೆ ಗೊತ್ತೇ ಇರ್ತೈತಿ. ನೋಡ್ರಿ ಇಲ್ಲಿ ವರ್ಗದ ಮೊದಲ ಅಂದ್ರೆ ಸಣ್ಣ ಕ ಮತ್ತು ಸಣ್ಣ ಗ ಅದಾವಲ್ಲ, ಕ ಚ ಟ ತ ಪ ಸಣ್ಣ, ತದನಂತರ ಗ ಜ ಡ ದ ಬ ಹೌದಾ, ಇವುಗಳಿಗೆ ಅಲ್ಪ ಪ್ರಾಣಾಕ್ಷರಗಳು. ಸಿಂಪಲ್ ಐತಿದ್ದನು ಅಂದ್ರೆ ನಾವು ಉಚ್ಚಾರ ಮಾಡೋ ಮುಂದೆ ಸ್ವಲ್ಪ ಕಾಲದಲ್ಲಿ ಅದನ್ನು ಉಚ್ಚಾರ ಮಾಡಿದ್ರೆ ಅದನ್ನು ಅಲ್ಪ ಪ್ರಾಣಾಕ್ಷರಗಳಂತ ಕರಿತೀವಿ. ಇನ್ನು ವರ್ಗದ ಎರಡನೇ ಮತ್ತು ನಾಲ್ಕನೇ ವರ್ಗಗಳು ನೋಡ್ರಿ, ಖ ಛ ಠ ಥ ಫ ದೊಡ್ಡ ದೊಡ್ಡ ಅಕ್ಷರ ಅದಾವಲ್ಲ, ಇವುಕರ್ನ ಏನಂತೀವಿ, ಘ ಝ ಡ ದ ಭ, ಇವುಗಳನ್ನು ನಾವು ಏನಂತೀವಿ, ಅಲ್ಪ ಪ್ರಾಣ ಆಯಿತು ಮಹಾಪ್ರಾಣಾಕ್ಷರಗಳಂತ ಕರಿತೀವಿ. ಇನ್ನು ಲಾಸ್ಟಿಗೆ ಅನುನಾಸಿಕ ಬರ್ತಾವ, ಮೂಗಿನ ಸಹಾಯದಿಂದ. ಅನು ಅಂತಂದ್ರೆ ಅನುನಾಸಿಕ, ನಾಸಿಕ ಅಂದ್ರೆ ಮೂಗು, ಅನುನಾಸಿಕ ಯ ಯ ನ ನ ಮ ಹೌದಾ, ಇವುಕರ್ನ ಏನಂತ ಕರಿತೀವಿ, ಅನುನಾಸಿಕ ಅಕ್ಷರಗಳಂತ ಕರಿತೀವಿ. ಎಕ್ಸಾಮ್ದಾಗ ಕ್ವಶನ್ ಆಗಿತ್ತಿದ್ದನು, ಟಿ ಟಿನ ಕ್ವಶನ್ ಕೇಳೋಣ. ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಅಂತ ಕೊಟ್ಟಾನ, ಗುಂಪನೇ ಕೊಟ್ಬಿಡ್ತಾನೆ, ಒಂದೊಂದು ಅಕ್ಷರ ಕೊಡಂಗಿಲ್ಲ. ಮೇ ಬಿ ಮೊದಲನೇದಾಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಟಫ್ ಐತಿ, ಅದಕ್ಕೆ ಎಷ್ಟು ಆಗ್ತೈತಲ್ಲ ಅಷ್ಟು ಸೂಕ್ಷ್ಮವಾಗಿ ನಾವು ಹೆಚ್ಚಿಗೆ ಓದೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ ಮುಂದಿಟ್ಕೋಬೇಕು, ಆ ಕ್ವಶನ್ ಪೇಪರ್ ಪ್ಯಾಟರ್ನ ಮುಂದಿಟ್ಟುಕೊಂಡು ಕ್ವಶನ್ ಪೇಪರ್ ಮೂಲಕ ನೀವು ಸಿಲೆಬಸ್ಸನ್ನು ಓದಿದ್ದೆ ಆದ್ರೆ ಆರಾಮಾಗಿ ನೀವು ಬೇಕಾದಂಥ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು. ಯ ಯ ನ ನ ಮ ಇವು ಅನುನಾಸಿಕಗಳು. ವರ್ಗದ ಒಂದನೇ ಮತ್ತು ಮೂರನೇ ಅಕ್ಷರ, ವರ್ಗದ ಒಂದು ಮತ್ತು ಮೂರನೇ ಸಾಲುಗಳೇನೈತಿ ಅದನ್ನು ಅಲ್ಪಪ್ರಾಣ ಅಂತ ಕರಿತೀವಿ. ತದನಂತರ ವರ್ಗದ ಎರಡು ಮತ್ತು ನಾಲ್ಕನೇ ಅಕ್ಷರಗಳನ್ನು ಅಲ್ಪಪ್ರಾಣ ಮಹಾಪ್ರಾಣ ಅಂತ ಕರಿತೀವಿ. ಇವಂತರೂ ಇವರಲ್ಲ ವಶ ಇವಲ್ಲ, ಇವು ಅವರ್ಗೀಯ ವ್ಯಂಜನ. ನೋಡ್ರಿ ಹಿಂಗೆ ವರ್ಗ ಮಾಡೋಕ್ಕೆ ಬರ್ತದಂತಲೇ ಇದಕ್ಕೆ ಮ್ಯಾಗಿಂದಕ್ಕೆ ಕಲ್ ಅಂತ ಹಿಡಿದು ಮಾತನ್ನು ವರ್ಗೀಯ ವ್ಯಂಜನ ಅಂತ ಕರ್ತಾರೆ. ಹೌದಾ ನೋಡ್ರಿ, ವರ್ಗಗಳ ಅದನ್ನು ಪ್ರತಿಯೊಂದಕ್ಕೆ ಒಂದು ವರ್ಗ ಐತಿ, ಸರಿನಾ. ಇನ್ನು ಡೆಫಿನೇಷನನ್ನು ನೋಡ್ಕೊಂಬಿಡಮು. ವ್ಯಂಜನಗಳು ಅಂತರೂ ಬಂದು ಇದಂತರೂ ನಾನು ಈಗಾಗಲೇ ಹೇಳೀನಿ. ಸರಿ, ವ್ಯಂಜನಗಳಲ್ಲಿ ಪ್ರಕಾರಗಳನ್ನು ನಾನು ಹೇಳೀನಿ, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳು. ನೋಡ್ರಿ ವರ್ಗೀಯ ವ್ಯಂಜನಗಳ ಸಂಖ್ಯೆ 25, ಅವರ್ಗೀಯ ವ್ಯಂಜನಗಳು 9 ಅಂತ ಬರ್ತಾವೆ. ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಂತೇಳಿ 3 ಪ್ರಕಾರಗಳನ್ನಾಗಿ ಮಾಡ್ತೀವಿ ಅಂತ ಹೇಳೀನಿ. ತದನಂತರ ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ, ತದನಂತರ ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನಿಂದ, ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ, ಇನ್ನು ಅವರ್ಗೀಯ ವ್ಯಂಜನ ಅಂತಂದ್ರೆ 9 ಇರ್ತವೆ. ಯ ಲ ಅಂತ ಹಿಡಿದು ಅದನ್ನು ನಂತರ ಯ ರ ಲ ವ ಶ ಸ ಹ ಳ ಳ ತನ ಏನೈತಿ 9 ಅಕ್ಷರಗಳನ್ನು ನಾವು ನೋಡ್ತೀವಿ. ತದನಂತರ ಇನ್ನೊಂದು ಇಂಪಾರ್ಟೆಂಟ್ ಲಾಸ್ಟ್ ಭಾಗ, ಈ ಒಂದು ಮೂಲಾಕ್ಷರಗಳಲ್ಲಿ ಕೊನೆಯ ಭಾಗ ಯಾವುದಂತಂದ್ರೆ ಯೋಗವಾಹ ಅಂತ ಕರಿತೀವಿ. ಯೋಗವಾಹ ಬಹಳ ಇಂಪಾರ್ಟೆಂಟ್, ಯೋಗವಾಹಕ ಅಲ್ಲವು ಯೋಗವಾಹ.
ಯೋಗ ಅಂತಂದ್ರೆ ಸಂಬಂಧ, ವಹ ಅಂತಂದ್ರೆ ಹೊಂದಿದ ನೋಡ್ರಿ. ಸ್ವರ ಮತ್ತು ವ್ಯಂಜನಗಳ ಸಹಾಯದಿಂದ ಉಚ್ಚಾರ ಮಾಡಲ್ಪಡ್ತಕ್ಕಂತಹ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯೋಗ ವಹ ಅಂತ ಕರಿತೀವಿ. ಡೆಫಿನೇಷನ್ ಅನ್ನ ಕೇಳ್ತಕ್ಕಂಥ ಚಾನ್ಸ್ ಇರ್ತೈತಿ, ನೆನಪಿಟ್ಟುಕೊರಿ. ಅಂದ್ರೆ ಅಲ್ಲಿ ಸ್ವರ ಮತ್ತು ವ್ಯಂಜನಗಳ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಸ್ವರ ಮತ್ತು ಅಂದ್ರೆ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ನಾವು ಏನಂತ ಕರಿತೀವಿ, ಯೋಗ ವಹ ಅಂತ ಕರಿತೀವಿ. ಸಿಂಪಲ್ ಆಗಿರ್ತಕ್ಕಂಥ ಭಾಷೆ ಇದೆ. ಇಲ್ಲಿ ನೋಡ್ರಿ, ಚಾರ್ಟ್ ಅನ್ನು ಕೊಟ್ಟಿನಿ ನಾನು ಸಿಂಪಲ್ ಆಗಿ ನಿಮಗೆ. ವರ್ಣಮಾಲೆಗೆ ಬಂದಾಗ ವರ್ಣಮಾಲೆಯಲ್ಲಿ ಸ್ವರ, ವ್ಯಂಜನ ಮತ್ತು ಯೋಗವ ಅಂತ ಮಾಡ್ತೀವಿ. ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ, ಮೃತಸ್ವರ. ತದನಂತರ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 8, ಅವರ್ಗೀಯ ವ್ಯಂಜನಗಳು 9. ತದನಂತರ ಅದರಲ್ಲಿನೇ ಮತ್ತೇನು ಮಾಡ್ತೀವಿ, ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕ ಅಂತ ಮಾಡ್ತೀವಿ. ಲಾಸ್ಟ್ ಪಾಯಿಂಟ್ ಯೋಗ ವಹಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗ. ಅಂದ್ರೆ ಈ ಒಂದು ಏನಂತೀವಿ ಅನುಸ್ವಾರ ಶಬ್ದಗಳು ಅಂತ ಕರಿತೀವಲ್ಲ, ಅದನ್ನು ಪೂಜಿ ಸಂಕೇತದಿಂದ ನಾವು ಗುರುತಿಸ್ತೀವಿ. ಇನ್ನು ವಿಸರ್ಗ, ಎರಡು ಟಿಕ್ಕಿ ಏನು ಹಿಡಿತೀವಲ್ಲ ಅದನ್ನು ವಿಸರ್ಗ, ಹ ಅನುಸ್ವಾರ ಮತ್ತು ವಿಸರ್ಗ ಅಂಥೇಳಿ ನಾವು ಇದನ್ನು ನಾವು ಗುರುತಿಸ್ತೀವಿ. ನೋಡ್ರಿ, ಒಟ್ಟು 17, 34 ಪ್ಲಸ್ 2, 49 ಒಟ್ಟು ಅಕ್ಷರಗಳು ಕನ್ನಡದಲ್ಲಿ ಆಗ್ತಾವ. ಇಷ್ಟು ಏನೈತಲ್ಲ, ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ವರಗಳ ಅಂದ್ರೆ ವರ್ಣಮಾಲೆಯ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ತಂದುಕೊಟ್ಟಿನಿ. ಇನ್ನು ನೆಕ್ಸ್ಟ್ ಪ್ರತಿದಿನನು ಈಗ ಮುಂದೇನು ಮಾಡೋಣ, ನಾವು ಯಾವ್ಯಾವ ಅಕ್ಷರಗಳು ನಮ್ಮ ಧ್ವನಿ ಪೆಟ್ಟಿಗೆಯ ಯಾವ್ಯಾವ ಭಾಗದಿಂದ ಉತ್ಪಾದನೆ ಆಗ್ತಾವ, ಕೆಲವೊಂದು ಟಾಪಿಕ್ಗಳು ಬರ್ತಾವ, ಕಂಠಾಕ್ಷರಗಳು, ತಾಲವ್ಯಾಕ್ಷರಗಳು, ದಂತ್ಯಾಕ್ಷರಗಳು, ಕಂಠೌಷ್ಠ್ಯ, ದಂತೌಷ್ಠ್ಯ ಅಂತಕ್ಕಂಥ ಈ ಎಕ್ಸಾಮಲ್ಲಿ ಕ್ವಶನನ್ನು ಆಗೈತಿ. ಡೆಪ್ತ್ ಆಗಿ ಕೇಳೋಣ. ಗ್ರೂಪ್ ಸಿ ಆಗಿರ್ಬೋದು, ಕೆ ಎಸ್ ಆಗಿರ್ಬೋದು, ಟಿ ಇಟಿಗಂತೂ 100% ಬೇಕನೇ, ಯಾಕಂದರೆ ಟಿ ಇಟಿಗೆ ಗ್ರಾಮರ್ ಪೋರ್ಷನ್ನು ಇರ್ತೈತಿ. ತದನಂತರ ಆ ಗ್ರಾಮರ್ ಪೋರ್ಷನ್ನಾಗನೇ ಮತ್ತು ಪ್ಯಾರಾಗ್ರಾಫ್ ಮೂಲಕ ಗ್ರಾಮರ್ನ ಕೇಳ್ತಿರ್ತಾನೆ. ಈಗಾಗಲೇ ನಾನು ಟಿ ಇಟಿಗೆ ಸುಮಾರು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಮಾಡೀನಿ. ಅದಕ್ಕೆ ತುಂಬ ಜನನು ನನಗೆ ಧನ್ಯವಾದಗಳನ್ನು ಸಲ್ಲಿಸ್ಯಾರ. ಅದಕ್ಕೇನೈತಿ, ನಿಮಗೆ ಒಂದು ಅನುಕೂಲಕರವಾದ್ರೆ ನನಗೆ ಅಷ್ಟೇ ಒಂದು ಖುಷಿ ಇರ್ತೈತಿ, ಬೇರೆ ಏನು ಉದ್ದೇಶ ಇಲ್ಲ. ನೋಡ್ರಿ, ಇವು ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಸ್ವರಗಳು ಅಥವಾ ವ್ಯಂಜನಗಳು ಹುಟ್ಟುವಂತಹ ಸ್ಥಾನಗಳ ಬಗ್ಗೆ ಮುಂದಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಡೈಲಿ ಒಂದೊಂದು ಕ್ಲಾಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ಒಂದು ತರಗತಿಗಳು ಮುಂದಕ್ಕೆ ಹಿಂಗೆ ನಾನು ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಎಲ್ಲೇ ಒಂದು ಟೈಪಿಂಗ್ ಆಗಿರ್ಬೋದು, ಏನಾದರೂ ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳಾದ್ರೆ ಅದನ್ನು ನನಗೆ ತಿಳಿಸ್ರಿ, ಅದೇ ಮತ್ತೆ ಸರಿ ಮಾಡಿ ಹೇಳ್ಬೋದು ಎಲ್ಲ. ಯಾಕಂದ್ರೂ ಎಲ್ಲರ ಒಂದು ಏನು ಎಲ್ಲಷ್ಟೇ ಪ್ರಯತ್ನ ಮಾಡಿದ್ರು ಏನಾದರೂ ಒಂದು ಮಿಸ್ಟೇಕ್ ಆಗೇ ಇರ್ತೈತಿ. ಅದಕ್ಕೆ ದಯವಿಟ್ಟು ಕ್ಷಮೆ ಕೇಳ್ತಾ, ತದನಂತರ ಈ ಒಂದು ತರಗತಿಗಳು ತಮಗೆ ಅನುಕೂಲಕರ ಆಗಲಿ ಅಂಥೇಳಿ ನಾನು ಭಾವಿಸ್ತೀನಿ. ಮುಂದೆ ನಂತರ ಮುಂದಿನ ಒಂದು ಟಾಪಿಕ್ನಲ್ಲಿ ಅಂದರೆ ಸ್ವರಗಳು ವ್ಯಂಜನಗಳು ಹುಟ್ಟುವ ಸ್ಥಾನಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಭೇಟಿಯಾಗ್ತೀನಿ. ಎಲ್ಲರಿಗೂ ಶುಭವಾಗಲಿ. ಈ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ, ಬಣ್ಣದ ಹಬ್ಬ ನಿಮಗೆಲ್ಲ ನಿಮ್ಮ ಮುಂದಿನ ಬರ್ತಕ್ಕಂಥ ಜೀವನದಲ್ಲಿ ಬಣ್ಣಗಳನ್ನು ತುಂಬಲಿ ಅಂತಕ್ಕಂಥ ಆ ಭಗವಂತನಲ್ಲಿ ಆಶಿಸ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.